ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಟೈಟಲ್ಲು ತಮ್ಮನೇಲ್ ನೋಡಿ ಶಾಕ್ ಆದ್ರ? ಶಾಕ್ ಆಗ್ಲೇಬೇಕು. ಏನಕ್ಕೆ ಕೇಳಿ? ಸೊ ನನಗೂ ಬಂದ್ಬಿಟ್ಟಿದ್ಯಾಪ್ಪ ಕೊರೋನಾ. ಲಾಸ್ಟ್ ಮಂಡೇ ಟೆಸ್ಟ್ ಮಾಡಿಸಿದ್ದೆ ಆ್ಯಕ್ಚುಲಿ ನಾನು ನಮ್ಮ ವೈಫ್. ಫಸ್ಟು ನಮ್ಮ ವೈಫ್ಗೆ ಸಿಂಪ್ಟಮ್ಸ್ ಕಾಣಿಸ್ಕೋತು. ಅದು ಹೆಂಗೆ ಬಂತು, ಹೆಂಗೆ ಹೆಂಗಿದಾಯಿತು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಫ್ಯಾಮಿಲಿಲಿ ಒಂದು 3-4 ಡೆತ್ ಆಗಿದೆ ಇಲ್ಲಿವರೆಗೂ. ಸೊ ರೀಸೆಂಟಾಗಿ ಒಂದು ನಮ್ಮ ಕ್ಲೋಸ್ ಅಂದರೆ ನಮ್ಮ ವೈಫ್ ಅವ್ರಿಗೆ ತುಂಬ ಕ್ಲೋಸ್ ರಿಲೇಟಿವ್ಸಲ್ಲೇ ಒಂದು ಡೆತ್ ಆಯಿತು. ಸೊ ಅವರು ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಅವತ್ತು. ಸೊ ಪಾಪ ಅವರು ಅವತ್ತು ನೋಡ್ಕೊಂಬರೋಕ್ಕೆ ಅಂತ ಹೋಗಿ ಬಂದರು. ಆದಮೇಲೆ ನೆಕ್ಸ್ಟ್ ದಿವಸನೇ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಬಿಡ್ತು. ಅದಾದಮೇಲೆ 3 ಡೇಸ್ ಆದಮೇಲೆ ನನಗೆ ಸ್ಟಾರ್ಟ್ ಆಯಿತು. ಸೊ ಯಾವಾಗ ನಮ್ಮ ವೈಫ್ ಹುಷಾರು ತಪ್ಪಿದ್ರು ಅವಾಗೇ ನಮ್ಮ ಮಗನ ಪಾರ್ಸಲ್ ಮಾಡಿಬಿಟ್ರಿ. ನಮ್ಮ ಅಪ್ಪ ಅಮ್ಮ ಮನೆ, ನಮ್ಮ ಅತ್ತೆ ಮಾವ ಮನೆ ಅಲ್ಲೇ ಆಟಾಡಿಕೊಂಡು ಅಲ್ಲೇ ಇದ್ದಾನೆ, ಅವನು ಇಲ್ಲಿಲ್ಲ. ಸೊ ನಾನು ವೈಫು ಬಂದು ಐಸೋಲೇಟ್ ಆಗಿದ್ದೀವಿ, ಯಾರ ಸಂಪರ್ಕದಲ್ಲೂ ಇಲ್ಲ. ಅವಾಗಿಂದನೂ ಅಷ್ಟೇ, ಸಿಂಪ್ಟಮ್ಸ್ ಯಾವಾಗ ಕಾಣಿಸ್ಕೊಂತೋ ಅವಾಗಿಂದನೇ ಐಸೋಲೇಟ್ ಆಗಿಬಿಟ್ವಿ. ಲಾಸ್ಟ್ ಮಂಡೇ ಟೆಸ್ಟ್ ಮಾಡಿಸಿದ್ದು, 2 ಡೇಸ್ ಆದಮೇಲೆ ರಿಪೋರ್ಟ್ ಬಂತು. ಸೊ ನಿಮಗೂ ಏನಾದರೂ ಸಿಂಪ್ಟಮ್ಸ್ ಇದ್ದು ನೀವು ಟೆಸ್ಟ್ ಮಾಡಿಸಿದ್ರೆ, ಎಲ್ಲಾದರೂ ನಿಯರೆಸ್ಟ್ ಗೌರ್ಮೆಂಟ್ ಸೆಂಟ್ರು ಎಲ್ಲರೂ ಟೆಸ್ಟ್ ಮಾಡಿಸಿ, ಅವಾಗ 2 ಡೇಸ್ ಆದಮೇಲೆ ನಿಮ್ಗೆ ಈ ಥರದ್ದೊಂದು ಕಾಲ್ ಬರುತ್ತೆ. ಕೇಳಿಸ್ಕೊಳ್ಳಿ. ಸೊ ಈ ಥರ ನಿಮ್ಗೊಂದು ಕಾಲ್ ಬರುತ್ತೆ. ಸೊ ನಾವು ನಮ್ಮ ಮನೆ ಹತ್ರನೇ ಇರೋ ಗೌರ್ಮೆಂಟ್ ಟೆಸ್ಟಿಂಗ್ ಸೆಂಟರಲ್ಲಿ ಮಾಡಿದ್ದಿದ್ದು. ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಯೂಶ್ವಲಿ ಇಟ್ಕೊಂಡಿರ್ತಾರೆ ಟೆಸ್ಟಿಂಗ್ ಸೆಂಟರ್ಸು. ಸೊ ಅಲ್ಲಿ ಮಾಡಿದ್ದು. ನೆಕ್ಸ್ಟ್ 2 ಡೇಸ್ ಆದಮೇಲೆ ಅವರೇನೋ ಲ್ಯಾಬ್ಗೂ ಒಂದು ಯಾವುದೋ ಒಂದು ಪ್ರೈವೇಟ್ ಲ್ಯಾಬ್ಗೆ ಕಳಿಸ್ತಾರೆ ಅನ್ಕೊಂತೀನಿ. ಸೊ ರಿಸಲ್ಟ್ ಬರೋಕ್ಕೆ 2 ಡೇಸ್ ಆಗುತ್ತೆ. 2 ಡೇಸ್ ಆದಮೇಲೆ ನಿಮ್ಗೆ ಈ ಥರದೊಂದು ಕಾಲ್ ಬರುತ್ತೆ. ಸೊ ಅವರೇ ನಿಮಗೆ ಪ್ರತಿಯೊಂದು ಗೈಡ್ ಮಾಡ್ತಾರೆ. ಫಸ್ಟ್ ನಿಮ್ಮನ್ನ ಅವ್ರು ಏನು ಕೇಳ್ತಾರೆ ಅಂದರೆ, ನೀವು ಗೌರ್ಮೆಂಟಿಂದ ಸಜೆಷನ್ಸ್ಗೆ ತೊಗೊಳಕ್ಕೆ ಇಷ್ಟಪಡ್ತೀರಾ, ಇಲ್ಲಾಂದ್ರೆ ನೀವೇ ಪ್ರೈವೇಟಾಗಿ ತೋರಿಸ್ಕೋತೀರಾ ಅಂತ ಕೇಳ್ತಾರೆ ನಿಮ್ಮನ್ನ. ಕೇಳಿಸ್ತೀನಿ ರೀ. ಗೌರ್ಮೆಂಟ್ ಆದ್ರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅವರೇ ಕಾಲ್ ಮಾಡಿ 3 ಅವರ್ಸ್ ಅಲ್ಲಿ ಯಾವ ತರ ಇರಬೇಕು ಅಂತ, ಇಲ್ಲಾಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಪ್ರೈವೇಟ್ ಆದ್ರೆ ಏನೇ ಖರ್ಚು ವೆಚ್ಚ ಬಂದ್ರು ಎಲ್ಲ ನೀವೇ ನೋಡ್ಕೋಬೇಕಾಗಿದೆ. ಗೌರ್ಮೆಂಟ್ ಇಂದ ಏನು ಕಾಲ್ ಬರಲ್ಲ, ಹೆಲ್ಪ್ ಮಾಡಲ್ಲ ಸರ್ ನಿಮ್ಗೆ. ನೀವು ಯಾವ ತರ ಹೇಳಿದ್ರೆ ಅದೇ ತರ ಅಪ್ಡೇಟ್ ಮಾಡ್ತೀವಿ ಸರ್. ಇವಾಗ ಸೊ ಈ ಥರ ನೀವು ಗೌರ್ಮೆಂಟ್ಗೆ ಆಫ್ ಮಾಡ್ತೀನಿ ಅಂದರೆ ನೆಕ್ಸ್ಟು BBMP ಅವ್ರಿಗೆ ರಿಪೋರ್ಟ್ ಆಗುತ್ತೆ. ಇದು 3 ಅವರ್ಸ್ ಬಿಟ್ಕೊಂಡು BBMP ಅವ್ರ ಕಡೆಯಿಂದ ಕಾಲ್ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಹೇಳ್ತಾರೆ, ಯಾವ ಟ್ಯಾಬ್ಲೆಟ್ಸ್ ತೊಗೋಬೇಕು, ಎಷ್ಟು ದಿವಸ ತೊಗೋಬೇಕು, ಏನೇನು ಮಾಡಬೇಕು, ಏನೇನು ಸಿಂಪ್ಟಮ್ಸ್ ಇದೆ ನಿಮಗೆ, ನಿಮಗೇನಾದರೂ ಮೆಡಿಕಲ್ ಕಂಡೀಷನ್ ಇದೆಯಾ, ಅದೆಲ್ಲ ಫಸ್ಟ್ ಕೇಳ್ಕೋತಾರೆ. ಫುಲ್ ಡೀಟೇಲ್ಸ್ ತೊಗೋತಾರೆ, ನಿಮ್ಮ ಅಡ್ರೆಸ್ಸು, ಮನೆ ಎಲ್ಲ ಡೀಟೇಲ್ಸ್ ತೊಗೋತಾರೆ. ತೊಗೊಂಡು ನಿಮ್ಮ ಸಿಂಪ್ಟಮ್ಸ್ ಪ್ರಕಾರ ಅದಕ್ಕೇನು ಮೆಡಿಕೇಷನ್ ಬೇಕೋ ಅದನ್ನು ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನಂಗೆ ಜ್ಞಾಪಕ ಇದ್ದಂಗೆ ಲಾಸ್ಟ್ ಇಯರ್ 2020 ಫೆಬ್ರವರಿಯಲ್ಲಿ ನಾನು ನನ್ನ ಫ್ರೆಂಡು ಆಫೀಸಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಬ್ರೇಕಲ್ಲಿ. ನನಗಿನ್ನ ಮ್ಯಾಟ್ರ್ ಗೊತ್ತಿರಲಿಲ್ಲ ಕೊರೋನಾದು. ನನ್ನ ಫ್ರೆಂಡ್ ಇದ್ದವನೇ ಬೆಳಿಗ್ಗೆ ಪೇಪರ್ ಓದ್ಕೊಂಡು ಬಂದಿದ್ದ ಅನ್ಸುತ್ತೆ. ಬ್ರೋ, ಚೈನಾದಲ್ಲಿ ವುಹಾನ್ ಅಂತ ಒಂದು ಸಿಟಿ ಇದೆ, ಅಲ್ಲಿ ಏನೋ ಈ ಥರ ವೈರಸ್ ಔಟ್ ಬ್ರೇಕ್ ಆಗಿಬಿಟ್ಟಿದೆ, ಇದು ಗ್ಲೋಬಲ್ ಪ್ಯಾಂಡಮಿಕ್ ಆಗೋ ಎಲ್ಲ ಕೇಸಸ್ಸು ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಲ್ಲ ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ. ನಾನು ಏನೋ ಚೈನಾ ಏನೋ ಸಿಟಿ ಯಾವುದೋ ವೈರಸ್ ಬಂದಾಗ ನೋಡ್ಕೊಳ್ಳೋಣ ಅಂದ್ಕೊಂಡು ಅವಾಗ ಅದನ್ನು ಇಗ್ನೋರ್ ಮಾಡಿದ್ದು ನ್ಯಾಪ್ಕ. ಅದು ನೋಡಿದ್ರೆ ಇವಾಗ 1 ವರ್ಷ ಆದಮೇಲೆ ನಮ್ಮ ಮನೆಗೆ ಬಂದಿದೆ, ನನಗೆ ಬಂದಿದೆ. ಸೊ ಎಷ್ಟು ಫಾಸ್ಟ್ ಸ್ಪ್ರೆಡ್ಡಿಂಗ್ ವೈರಸ್ ನೋಡಿ ಇದು. ಸೊ ಇದರಿಂದ ತಪ್ಪಿಸ್ಕೊಂಡು ಓಡೋಗೋದು ಕಷ್ಟ ಇದೆ, ಯಾಕಂದರೆ ಗಲ್ಲಿ ಗಲ್ಲಿ ಮನೆ ಮನೆಗೆ ಆಲ್ರೆಡಿ ಸ್ಪ್ರೆಡ್ ಆಗಿಬಿಟ್ಟಿದೆ. ನಮ್ಮ ಕರ್ನಾಟಕ ಕೇಸ್ ತೊಗೊಂಡ್ರೆ ಎಲ್ಲರಿಗೂ ಸ್ಪ್ರೆಡ್ ಆಗಿದೆ. ಇದರಿಂದ ನಾನು ತಪ್ಪಿಸ್ಕೊಂಡು ಓಡ್ತೀನಿ ಅನ್ನೋದು ಭಾರಿ ಕಷ್ಟ ಆಗಲ್ಲ. ಸೊ ಇದಕ್ಕಿರೋ ಸೊಲ್ಯೂಷನ್ ಒಂದೇ, ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಫಸ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಹರ್ಡ್ ಇಮ್ಯುನಿಟಿ ಜನರೇ ಪಡ್ಕೋಬೇಕು. ಅಂದರೆ ಎಲ್ಲರಿಗೂ ಬಂದು ಹೋದ್ಮೇಲೆ ಕೊರೋನಾ ಅವ್ರ ಬಾಡಿನೇ ಸೆಲ್ಫ್ ಇಮ್ಯೂನ್ ಆಗಿಬಿಡುತ್ತೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ. ಇವಾಗ ನೀನು ಯಾವುದೋ ಒಂದು ಹೊಸ ಪ್ರಾಬ್ಲಮ್ ತಗೋ, ನೀನು ಯಾವತ್ತೂ ಫೇಸ್ ಮಾಡಿರಲ್ಲ ಆ ಪ್ರಾಬ್ಲಮ್ನ, ನೀನು ಏನೋ ತಲೆ ಕೆಡಿಸ್ಕೊಂಡು ಅದನ್ನ ಸಾಲ್ವ್ ಮಾಡ್ತೀಯ. ನೆಕ್ಸ್ಟ್ ಟೈಮ್ ಅದೇ ಪ್ರಾಬ್ಲಮ್ ಬಂದರೆ
ನಿಂಗೆ ಗೊತ್ತಿರುತ್ತೆ ಆಲ್ರೆಡಿ ಏನು ಮಾಡಬೇಕು ಅಂತ. ಸೊ ಹಂಗೆ ಬಾಡಿನೂ ಅಷ್ಟೇ, ವೈರಸ್ ಒಂದ್ಸತಿ ಯಾವ್ದಾರ ಹೊಸ ವೈರಸ್ ಬಂದು ಹೋದ್ರೆ ಬಾಡಿಗೆ ಕಲ್ತ್ಕೊಂಬಿಟ್ಟಿರುತ್ತೆ ಅದು ನೆಕ್ಸ್ಟ್ ಟೈಮ್ ಬಂದ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಇದೇನು ಮಾಡುತ್ತೆ ಅಂತ. ಸೊ ಅದನ್ನೇ ಹರ್ಡ್ ಇಮ್ಯುನಿಟಿ ಅಂತ ಹೇಳೋದು. ಸೊ ಜನ ಒಂದು 100,000 ಜನಕ್ಕೆ ಬಂದೋದ್ರೆ ಅದರಲ್ಲೊಂದು ಅಟ್ಲೀಸ್ಟ್ ಒಂದು 40,000-50,000 ಜನಕ್ಕೆ ಇಮ್ಯುನಿಟಿ ಬಂದಿರುತ್ತೆ ಆಲ್ರೆಡಿ. ಸೊ ನೆಕ್ಸ್ಟ್ ಟೈಮು ಆ ವೇವ್ ಬಂದಾಗ ಅಷ್ಟೊಂದು ಜನಕ್ಕೆ ಎಫೆಕ್ಟ್ ಆಗಲ್ಲ. ಸೊ ಇದಕ್ಕೆ ಇಷ್ಟೇ ಆಪ್ಷನ್ ಇರೋದು, ವ್ಯಾಕ್ಸಿನೇಟ್ ಆಗೋದೊಂದು, ಇಲ್ಲ ಹರ್ಡ್ ಇಮ್ಯುನಿಟಿ ಬಳಸ್ಕೋಬೇಕು. ಕೊರೋನಾಯಿಂದ ತಪ್ಪಿಸ್ಕೊಂಡೇ ಓಡಾಡ್ತಾ ಇರ್ತೀನಿ ಯಾವಾಗಲೂ ಅಂದರೆ ಅದು ಭಾರಿ ಕಷ್ಟ. ದರ್ ಈಸ್ ನೋ ಹೈಡಿಂಗ್ ಫ್ರಮ್ ವಾಟ್ಸ್ ಕಮಿಂಗ್. ಆ ಥರ ಆಗ್ಬಿಟ್ಟಿದೆ ಇವಾಗ ಸಿಚುವೇಶನ್ ಕೊರೋನಾದ. ನೀವು ನನ್ನ ಕೇಳಿದ್ರೆ ಕೊರೋನಾ ಅಂದರೆ ಹೆಂಗಿರುತ್ತಪ್ಪ, ಅದ್ರ ಸಿಂಪ್ಟಮ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನನ್ನ ಕೇಳಿದ್ರೆ ನೀವು, ಇದು ಹೆಂಗೆ ಗೊತ್ತಾ, ಒಂಥರ ಕೋಲ್ಡು ಬರಲ್ಲ, ಆದರೆ ಕೋಲ್ಡ್ ಸಿಂಪ್ಟಮ್ಸ್ ಇರುತ್ತೆ, ಜ್ವರಾಗೆ ಫುಲ್ ಜ್ವರನೂ ಬರಲ್ಲ, ಜ್ವರ ಸಿಂಪ್ಟಮ್ಸ್ ಇರುತ್ತೆ, ಮೈಕೈ ನೋವು ಇರುತ್ತೆ, ಒಂಥರ ಎತ್ಕೋಬಾರ್ದಿದ್ದ ರೋಗ ಇದು, ಒಂಥರ ದರಿದ್ರ ರೋಗ ಇದು. ಇದು ಫಸ್ಟ್ ಬಂದಾಗ ನಿಮಗೆ ಲೈಟಾಗೆ ಥ್ರಾಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಏನೋ ಒಂಥರ ಇಟ್ಕೊಂಡಂಗೆ ಆಗುತ್ತೆ ಥ್ರಾಟು, ನುಂಗೋಕ್ಕಾಗಲ್ಲ, ಏನಾದರೂ ತಣ್ಣ ತಣ್ಣಗಿರೋದು ಏನು ತಿನ್ನೋಕ್ಕಾಗಲ್ಲ, ಓನ್ಲಿ ಬಿಸಿ ಬಿಸಿ ಇರೋದು ಅಷ್ಟೇ ಒಳಗೆ ಹೋಗೋದು. ಸೊ ಥ್ರೋಟ್ ಪೈನ್ ಇರುತ್ತೆ, ಆಮೇಲೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಟ್ಟು ಬಿಟ್ಟು ಬಾಡಿ ಪೈನು, ಮೇಯ್ನ್ ಬಾಡಿ ಪೈನೇ ಸಖತ್ ಹಿಂಸೆ ಕೊಡೋದು. ಇವಾಗೂ ಅಷ್ಟೇ ನನಗೆ ಈ ಲೋವರ್ ಬ್ಯಾಕ್ ಇದೆಯಲ್ಲ ಸೊಂಟ, ಆಮೇಲೆ ಎರಡೂ ಥೈ ಮಸಲ್ಸ್ ಎರಡೂ ತೊಡೆನೂ ಸಖತ್ ನೋವುತ್ತೆ. Dolo 650 ತೊಗೊಳ್ತಾ ಇದ್ರೆ ಕಮ್ಮಿ ಇರುತ್ತೆ, ಅದು ಗ್ಯಾಪ್ ಜಾಸ್ತಿ ಆಗ್ಬಿಡ್ತು ಅಂತ ಇಟ್ಕೊಳ್ರಿ. ಇವಾಗ ನಾನು ಬೆಳಿಗ್ಗೆಯಿಂದ ತೊಗೊಂಡಿಲ್ಲ. ಸೊ ಇವಾಗ ಆಲ್ರೆಡಿ ನೋಡಿ ಸೊಂಟ ಆಮೇಲೆ ಥೈ ಮಸಲ್ಸು ಭಾರಿ ನೋವುತ್ತೆ. ರಾತ್ರಿ ಹೊತ್ತು ಏನಾದ್ರು ತೊಗೊಂಡಿಲ್ಲ ಅಂದರೆ ನಿದ್ದೆನೇ ಬರಲ್ಲ, ಡೊಲೋ ತೊಗೊಂಡಿಲ್ಲ ಅಂದರೆ. ಸೊ ಆ ಲೆವೆಲ್ಗೆ ಬಾಡಿ ಪೈನು ಅದು. ಆಮೇಲೆ ಟೇಸ್ಟ್ ಸಿಗಲ್ಲ, ಏನು ತಿಂದ್ರೂ ಸಪ್ಪೆ ಅನಿಸುತ್ತೆ, ಟೇಸ್ಟು ಸ್ಮೆಲ್ ಸಿಗಲ್ಲ, ಬಾಡಿ ಅವಾಗವಾಗ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇರುತ್ತೆ, ನೀವು ಮಲ್ಕೊಂಡಾಗೆಲ್ಲ ತುಂಬ ಬೆವರುತ್ತೆ ಬಾಡಿ, ಅದು ಬಿಟ್ಟರೆ ಸುಸ್ತು. ಸೊ ಯಾವುದು ಕೆಲಸ ಮಾಡೋಕ್ಕೆ ಎನರ್ಜಿನೇ ಇರಲ್ಲ, ಮೂಡ್ ಇರಲ್ಲ, ಏನಾದರೂ ಮಾಡೋಣ ಅಂತ ಅನ್ಕೋತೀನಿ, ಥೋ ಬೇಡ ಇವತ್ತು ಬಿಟ್ಬಿಡೋಣ ಅಂತ ಅನಿಸುತ್ತೆ. ಸೊ ಆ ಥರನೇ ನಾನು ಲಾಸ್ಟ್ ವೀಡಿಯೋಸಲ್ಲೇ ನಿಮ್ಗೆ ಹೇಳ್ತಾ ಇದ್ನಲ್ಲ, ಇವಾಗ ಫೈಟ್ ಮಾಡೋ ಮೂಡಲ್ಲಿ ಇಲ್ಲ ನಾನು, ಇನ್ನೊಂದು ಎರಡು ವೀಡಿಯೋಲ್ಲಿ ಹೇಳ್ತೀನಿ ಏನು ಸೀನು ಅಂತ, ಇದೇ ಸೀನೆ. ಸೊ ಅದು ಕೊರೋನಾ ಆಗಿ ಅವಾಗ ಸಿಂಪ್ಟಮ್ಸ್ ನನಗೆ ಅವಾಗಿಂದನೇ ಕಾಣಿಸ್ಕೊತಾ ಇತ್ತು. ಸೊ ಇದು ವಿಡಿಯೋ ಮಾಡೋದಾ ಬೇಡ ಅಂದ್ಕೊಂಡು ಇವತ್ತು ಮಾಡಿದ್ದೀನಿ. ಬೇರೆ ವೀಡಿಯೋಸ್ಗೂ ಅಷ್ಟೇ, ಎಡಿಟ್ ಮಾಡೋಕ್ಕೆ ಕುತ್ಕೊಳೋಕ್ಕೆ ಭಾರಿ ಹಿಂಸೆ ಅನಿಸ್ತಾ ಇದೆ, ಅದು ಕಣ್ಣೆಲ್ಲ ಉರಿ ಎತ್ಕೊಂಬಿಡುತ್ತೆ, ಲೈಟಾಗಿ ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ, ಸಾಯಂಕಾಲ ಆಗ್ತಾ ಇದ್ದಂಗೆ. ಸೊ ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ನನ್ನ ಫೇಸಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ವೀಕ್ ಆಗಿರೋದು, ಪೇಷಂಟ್ ಕಡೆ ಎದ್ದು ಕಾಣಿಸ್ತಾ ಇದೆ. ಬಟ್ ಅದಾಗ ಮಾಮೂಲಿ ಒಂದು ವಾರ ಇದ್ದೇ ಇರುತ್ತೆ, ಒಂದು ವಾರ ಆದಮೇಲೆ ಸ್ವಲ್ಪ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಪರಾಗಿ ಅದೇನು ಕೊಟ್ಟಿದ್ದಾರೆ ಪ್ರಿಸ್ಕ್ರಿಪ್ಷನ್ನು ಅದೆಲ್ಲ ತೊಗೊಂಡು ಮೆಡಿಕೇಷನ್ ಎಲ್ಲ ತೊಗೊಂಡು ವಾಸಿ ಮಾಡ್ಕೋಬೇಕಷ್ಟೇ, ಇದಕ್ಕೆ ಬೇರೆ ಏನು ದಾರಿ ಏನಿಲ್ಲ. ಸೊ ಫಸ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಏನಾದರೂ ಬಂದರೆ ಐಸೋಲೇಟ್ ಆಗಿಬಿಡ್ರಿ, ಯಾರ ಹತ್ರನೂ ಸಂಪರ್ಕ ಇಟ್ಕೊಳಕ್ಕೆ ಹೋಗ್ಬಾರ್ದು, ಆವಾಗ ನೀವು ಕಟ್ ಮಾಡ್ತೀರಾ, ಇಲ್ಲ ಬೇರೆಯವ್ರಿಗೆ ಎಲ್ಲರಿಗೂ ಸ್ಪ್ರೆಡ್ ಆಗಿಬಿಡುತ್ತೆ, ಇದು ಈಸಿಲಿ ಸ್ಪ್ರೆಡ್ ಆಗಿಬಿಡುತ್ತೆ ಕೊರೋನಾ. ಆಮೇಲೆ ಗೌರ್ಮೆಂಟ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅದೆಲ್ಲ ಜಾಸ್ತಿ ಕಂಪ್ಲೇಂಟ್ ಎಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಹುಷಾರಲ್ಲಿ ನೀವು ಇರಬೇಕಷ್ಟೇ, ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇರೋದು, ಯಾವ ಗೌರ್ಮೆಂಟು ಏನು ಮಾಡೋಕ್ಕಾಗಲ್ಲ ಇದನ್ನು. ಅಟ್ಲೀಸ್ಟ್ ಸಿಸ್ಟಮ್ ಇಷ್ಟಾದರೂ ಆ್ಯಕ್ಟಿವ್ ಇದೆಯಲ್ಲ, ನಾನು ಅದೇ ಶಾಕ್ ಆಯಿತು. ಟೈಮ್ ಟೈಮ್ ಕಾಲ್ ಮಾಡಿ ಕೇಳ್ಕೊತವ್ರೆ ಪರವಾಗಿಲ್ಲ, ಡೈಲಿ ಮಾನಿಟ್ರಿಂಗ್ ಕಾಲ್ಸ್ ಬರುತ್ತೆ ಆಟೋಮೆಟೆಡ್ ಗೌರ್ಮೆಂಟಿಂದ. ನಿಮಗೆ ಜ್ವರ ಇದ್ರೆ 1-3 ಇಲ್ಲ 2-3, ಲೂಸ್ ಮೋಷನ್ ಇದ್ರೆ 1-3 ಇಲ್ಲ 2-3, ನಿಮ್ಗೆ ಗಂಟಲು ನೋವು ಇದ್ರೆ 1-3 ಇಲ್ಲ 2-3 ಅನ್ಕೊಂಡು ಡೈಲಿ ಬರ್ತಾನೆ ಐತೆ ಕಾಲ್ಸು, ಮಾನಿಟ್ರಿಂಗ್ ಕಾಲ್ಸು. ಸೊ ನೀವು ಎಲ್ಲದಕ್ಕೂ 2-2 ಹೊತ್ಕೊಂಡು ಹೋಗ್ತಾ ಇದ್ರೆ ಮಚ್ಚ ಯು ಆರ್ ಟೋಟಲಿ ಸೇಫ್, ಒತ್ತಿದ್ ಸಾಕು ಮನೇಲಿ ಮಲ್ಕೊ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಆಗುತ್ತೆ. ಈ ಪಾರ್ಟಿ ಸ್ಪ್ರೆಡ್ ಆದರೆ ಅವ್ರ ಕೈಲ ಏನು ಮಾಡೋಕ್ಕಾಗುತ್ತೆ, ಅದು ಆ್ಯಕ್ಚುಲಿ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಮಾಡ್ಕೋಬೇಕಾಗಿತ್ತು, ಟ್ರೀಟ್ ಮಾಡಬೇಕಾಗಿತ್ತು. ಅವಾಗ ಅವ್ರಿಗೂ ಗೊತ್ತಾಗಿಲ್ಲ, ಕೇಸಸ್ ಗೊತ್ತಾಗದೇ ಇದ್ರೆ ಅವರು ಏನು ಮಾಡೋಕ್ಕಾಗುತ್ತೆ. ಇವಾಗ ಒಂದೇ ಸತಿ ಇಷ್ಟೊಂದು ಜನಕ್ಕೆ ಬಂದ್ಬಿಟ್ಟಿದೆ ಅಂತ ಇವಾಗ ಗೊತ್ತಾಯಿತು ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಇವಾಗ ನಂಗೆ ಗೊತ್ತಿದ್ದಂಗೆ ಗಲ್ಲಿ ಗಲ್ಲಿ ಮನೆಗೂ ಬಂದ್ಬಿಟ್ಟಿದೆ ಕೊರೋನಾ ಆಲ್ರೆಡಿ. ಸೊ ನೀವು ತಪ್ಸ್ಕೊಂಡು ಓಡೋಕ್ಕಾಗಲ್ಲ, ಅದರಲ್ಲಿ ಫೇಸ್ ಮಾಡಬೇಕು. ಕೊರೋನಾ ಅನ್ನೋ ಹೊಸ ವೈರಸ್ಸು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅದರಿಂದ ಇಮ್ಯುನಿಟಿ ಪಡ್ಕೋಬೇಕು ನೀವು. ಅದಷ್ಟೇ ಆಪ್ಷನ್ ಇರೋದು, ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಫಸ್ಟು. ಕೊರೋನಾ ಬರದೇ ಇರೋರ್ಗೆ ಅದು ಫಸ್ಟು ವ್ಯಾಕ್ಸಿನೇಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ಭಾರಿ ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ವೈರಸ್ ಇನ್ನೂ ಬರೋಕ್ಕೆ ಮುಂಚೆನೇ ನಿಮ್ಮ ಬಾಡಿನ ಇಟ್ಸ್ ಲೈಕ್ ಗೆಟಿಂಗ್ ಯುವರ್ ಬಾಡಿ ಪ್ರಿಪೇರ್ಡ್, ತಯಾರು ಮಾಡಿಸ್ದಂಗೆ ನಿಮ್ಮ ಬಾಡಿನ. ಸೊ ಅದು ವೈರಸ್ ಅವಾಗ ಬಂದ್ರೂ ನಿಮ್ಮ ಬಾಡಿ ರೆಡಿಯಾಗಿರುತ್ತೆ ಫೈಟ್ ಮಾಡೋಕ್ಕೆ ಆ ಥರ. ಸೊ ಟಿ ವಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಂದು 2-3 ಡೇಸ್ ಹುಷಾರಾಗ್ತೀನಿ. ಇವಾಗ ಏನು ನನಗೆ ಜಾಸ್ತಿ ಏನು ಸಿಂಪ್ಟಮ್ಸ್ ಇಲ್ಲ, ಗಂಟಲು ನೋವು ಏನೂ ಇಲ್ಲ, ಆ್ಯಕ್ಚುಲಿ ಇರೋದೊಂದೇ ಬಾಡಿ ಪೈನು, ಈ ಥೈ ಮಸಲ್ಸು ಆಮೇಲೆ ಸೊಂಟ ಭಾರಿ ನೋವುತ್ತೆ, ಅದು ಸ್ವಲ್ಪ ದಿವಸ ಇರುತ್ತಂತೆ ಪೈನು, ಅದೇನು ಮಾಡೋಕ್ಕಾಗಲ್ಲ ಅದು ಹಂಗೆ ಇರುತ್ತೆ ಅಂತ ಹೇಳಿದ್ರು. ಅದು ಬಿಟ್ಟರೆ ಒಂದು ಸ್ವಲ್ಪ ಸುಸ್ತಾಗುತ್ತೆ. ಸೊ ನೀವು ಕೋಆಪ್ರೇಟ್ ಮಾಡಬೇಕು, ವೀಡಿಯೋಸು ಎಲ್ಲ ಸ್ವಲ್ಪ ಬಿಡ್ತೀನಿ ನನ್ನ ಕೈಲಿ ಆದಷ್ಟು ಎಡಿಟ್ ಮಾಡಿಬಿಟ್ಟು, ಬಟ್ ಅದು ಎಡಿಟ್ ಮಾಡೋಕ್ಕೆ ಕುತ್ಕೊಳೋಕ್ಕೆ ಭಾರಿ
ಎನರ್ಜಿ ಬೇಕು, ಲ್ಯಾಪ್ಟಾಪಲ್ಲೆಲ್ಲ ವರ್ಕ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಜಾಸ್ತಿ ಹೊತ್ತು. ಸೊ ನಿಮ್ಮಿಂದ ಸಜೆಷನ್ಸ್ಗಳು ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತವೆ. ದಯವಿಟ್ಟು ಹೇಳ್ತೀನಿ, ಎಲ್ಲ ಥರ ಸಜೆಷನ್ಸೂ ಕೊಡ್ತಾವ್ರೆ ಎಲ್ಲರೂ, ಕೊಡಿ ಪರವಾಗಿಲ್ಲ. ಹಂಗನ್ಬಿಟ್ಟು ನನಗೆ ಸುಮ್ಮ ಸುಮ್ಮನೆ ಡಿ ಎಮ್ಸ್ ಹೊಡೆಯೋದು, ಬ್ರೋ ಹೆಂಗಿದ್ಯಾ, ಇವಾಗ ಹೆಂಗಿದ್ಯಾ, ಅವಾಗ ಹೆಂಗಿದ್ಯಾ, ಇದೆಲ್ಲ ಬೇಡ ಬ್ರೋ. ನಾನು ಹೇಳ್ತೀನಿ, ಸ್ಟೇಟಸ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅವಾಗವಾಗ, ಹೆಂಗಿದೆ ಹೆಲ್ತ್ ಕಂಡೀಷನ್ ಇವಾಗ ಅಂತ. ಸೊ ದಯವಿಟ್ಟು ಸುಮ್ಮ ಸುಮ್ಮನೆ ಯಾರು ಡಿ ಎಮ್ಸ್ ಮಾಡ್ತಾ ಇರಬೇಡಿ. ನಾನು ಹುಷಾರಾಗಿದ್ದಾಗಲೇ ಅಷ್ಟೊಂದು ಡಿ ಎಮ್ಸ್ ಓದೋದು ಭಾರಿ ಕಷ್ಟ, ಇನ್ನಿವಾಗ ಹುಷಾರು ಬೇರೆ ಇಲ್ಲ. ಸೊ ನೀವು ಡಿ ಎಮ್ ಮಾಡಿದ್ರು ನಾನು ಅದು ಓದೋಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಫ್ಲಡ್ ಮಾಡೋಕೆ ಹೋಗ್ಬೇಡ್ರಿ, ಅಷ್ಟೇ ನಾನು ಹೇಳೋದು. ಡಿ ಎಮ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ನೋಡಿದೆ, ಥೂ ಏನು ಇಷ್ಟೊಂದು ಮೆಸೇಜ್ಗಳ, ಸುಮ್ಮ ಸುಮ್ಮನೆ ಬ್ರೋ ನಾನು ನಿಮ್ಮ ಫ್ಯಾನು, ಆಯ್ ಬ್ರೋ ಊಟ ಆಯ್ತಾ, ಕಾಫಿ ಆಯ್ತಾ, ಇದೆಲ್ಲ ಕೇಳೋ ಕ್ವಶನ್ನ. ಊಟ ತಿಂಡಿ ಮಾಡಿರಲಿಲ್ಲ ಅಂದರೆ ಯಾವತ್ತೋ ಸತ್ತೋಗ್ಬಿಟ್ಟಿರ್ತಾ ಇದ್ದೆ ನಾನು. ಕಾಮನ್ ಸೆನ್ಸ್ ಯೂಸ್ ಮಾಡಿ, ಆ ಥರ ಸಿಲ್ಲಿ ಕ್ವೆಶನ್ಸ್ ಎಲ್ಲ ಕೇಳಬಾರ್ದು. ಏನಾದರೂ ಮ್ಯಾಟರ್ ಇದ್ದರೆ, ಇಂಪಾರ್ಟೆಂಟ್ ಮ್ಯಾಟರ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿರಿ, ಸುಮ್ಮ ಸುಮ್ಮನೆ ಮೆಸೇಜ್ ಮಾಡಬೇಡ್ರಿ. ಡೈಲಿ ಮಾಡೋದೆಲ್ಲ ಮಾಡ್ತಾನೆ ಇದ್ದೀನಿ, ಸ್ಟೀಮ್ ತಗೋ, ಗಾರ್ಗಲ್ ನೋಡಿ, ವಾಕಿಂಗ್ ಮಾಡು, ಬ್ರೀತಿಂಗ್ ಮಾಡು, ಏನೇನೈತೋ ಅದೆಲ್ಲ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಇವಾಗ ನೋಡೋಕೆ ಲೆಕ್ಕ ನೋಡೋಕ್ಕೋರೆ ಲಾಸ್ಟು 2-3 ಡೇಸ್ ಸಿಕ್ಕಾಪಟ್ಟೆ ಇತ್ತು ಸಿಂಪ್ಟಮ್ಸ್ ಎಲ್ಲ, ಬಾಡಿ ಪೇನ್ ಎಲ್ಲ ತುಂಬ ಜಾಸ್ತಿ ಇತ್ತು. ಇವಾಗ ಒಂದು ರೇಂಜ್ಗೆ ಓಕೆ, ಗೆಟಿಂಗ್ ಬೆಟರ್, ಐ ಕ್ಯಾನ್ ಫೀಲ್ ಇಟ್. ಸೊ ನನಗೆ ಕ್ಯೂರಿಯಾಸಿಟಿ ಇತ್ತು, ಈ ಕೊರೋನಾ ಹೆಂಗಿರುತ್ತೆ, ಏನು ಇದ್ರ ಕತೆ, ಯಾವ ಥರ ಇರುತ್ತೆ ಇದು ಅಂತ. ಅದ್ರದ್ದು ಎಕ್ಸ್ಪೀರಿಯೆನ್ಸು ಕಂಪ್ಲೀಟ್ ಆಗೋಯ್ತು ಇಲ್ಲಿಗೆ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆಸೆ ಪಾಸ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ, ಬರೀ ಚಿತ್ರಹಿಂಸೆ ಇದು ಕೆಲಸ. ಸ್ವಲ್ಪ ಹುಷಾರಾಗಿರಿ, ಜಾಸ್ತಿ ಕಾಂಟ್ಯಾಕ್ಟ್ ಜನ ಕಾಂಟ್ಯಾಕ್ಟ್ ಮಾಡೋದು ಫಸ್ಟು ಬಿಟ್ಬಿಡ್ಬೇಕು. ಸ್ವಲ್ಪ ದಿವಸ ಜನ ಸೇರೋದು ಮರ್ತೋಗ್ಬಿಡ್ರಿ, ಅಷ್ಟು ಬಿಟ್ಟರೆ ಎದ್ರು ಅಂತ ಅವಶ್ಯಕತೆ ಏನಿಲ್ಲ ನನ್ನ ಕೇಳಿದ್ರೆ. ಒಬ್ಬೊಬ್ರು ಸುಮ್ಮನೆ ಗಾಬರಿ ಬಿದ್ದುಬಿಡ್ತಾರೆ, ಓ ಕೊರೋನಾ ಬಂದ್ಬಿಟ್ಟು ನನಗೂ ಇಷ್ಟರಲ್ಲೇ ಪೆಂಡಲ್ ಅವ್ರಿಗೆ ಫೋನ್ ಹೊಡಿಬೇಕು ನಾನು ಇವಾಗ ಅಂದ್ಬಿಟ್ಟು. ಅಷ್ಟೊಂದೆಲ್ಲ ಭಯ ಪಡೋಕೆ ಹೋಗ್ಬೇಡ್ರಿ, ಅದು ನಿಮ್ಮ ಎಷ್ಟು ಭಯ ಪಡ್ತೀರೋ ಅಷ್ಟು ಬೇಗ ನಿಮ್ಮ ಬಾಡಿ ವೀಕ್ ಆಗಿಬಿಡುತ್ತೆ. ಯಾವುದೇ ಯುದ್ಧದಲ್ಲಾಗಲಿ ಧೈರ್ಯ ಇದ್ದರೆ ಆಲ್ರೆಡಿ ಅರ್ಧ ಯುದ್ಧ ಗೆದ್ದಂಗೆ. ಸೊ ನೀವು ಭಯ ಪಟ್ಟರೆ ಅರ್ಧ ನೀವು ಅಲ್ಲೇ ಸೋತೋಗ್ಬಿಟ್ಟಿರ್ತೀರ. ಸೊ ಅದೇ ಥರನೇ ಈ ಕೊರೋನಾಗೂ, ಸುಮ್ಮನೆ ನೀವು ಗಾಬರಿ ಬಿದ್ದರೆ ಆಂಗ್ಸೈಟಿ ಇದೆಲ್ಲ ಟೆನ್ಷನ್ ಜಾಸ್ತಿ ಆಗುತ್ತೆ, ನಿಮ್ಮ ಬಾಡಿನೂ ಇಟ್ ಲೂಸ್ ಕಾನ್ಫಿಡೆನ್ಸ್. ಸೊ ಭಯ ಪಡೋಕೆ ಹೋಗ್ಬೇಡ್ರಿ, ಅದೇನಿಲ್ಲ, ಅದೇನು ಮೆಡಿಕೇಷನ್ ಇದು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಇದಕ್ಕೇನು ಕಣ್ಣು ಕಾಣಿಸಂಗಿದ್ರೆ ಡಿಚ್ಚಿ ಹೊಡೆದು ಸಾಯಿಸ್ಬಿಡ್ಬೋದಾಯ್ತು, ಕಣ್ಣು ಕಾಣಿಸಲ್ಲ ಇದು. ಸೊ ಅದೇನು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದೆಯೋ ಅದನ್ನು ಅಷ್ಟೇ ಫಾಲೋ ಮಾಡ್ಬೇಕು, ಬೇರೆ ಏನು ದಾರಿ ಇಲ್ಲ ಇದರಲ್ಲಿ, ಮೆಡಿಕೇಷನ್ ಎಲ್ಲ ತೊಗೊಂಡು ವಾಸಿ ಮಾಡ್ಕೋಬೇಕು. ಸೊ ಅದು ಏನು ಹೇಳಿದ್ನೋ ಏನು ಬಿಟ್ನೋ ಈ ವಿಡಿಯೋಲಿ ನನಗೂ ನೆಪಕ ಇಲ್ಲ, ತಲೆ ಆಲ್ರೆಡಿ ತಿರುಗ್ತೈತೆ, ಸುಸ್ತಾಗ್ಬಿಡುತ್ತೆ ಬೇಗ ಬೇಗ, ಜಾಸ್ತಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಅವಾಗವಾಗ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನನ್ನ ಹೆಲ್ತ್ದು, ಸೆಂಟ್ರಲ್ಲಿ ಕೊಡ್ತಾ ಇರ್ತೀನಿ, ಬೇರೆ ವಿಡಿಯೋಸ್ ಎಲ್ಲ ಮಾಮೂಲಿ ಬರ್ತಾನೆ ಇರುತ್ತೆ. ಸ್ವಲ್ಪ ಡಿಲೇ ಎಕ್ಸ್ಪೆಕ್ಟ್ ಮಾಡಿರಿ, ಜಾಸ್ತಿ ಮುಂಚೆ ಥರ ಫಾಸ್ಟು ಮಾಡೋಕ್ಕಾಗಲ್ಲ, ಎಡಿಟ್ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಅಷ್ಟೇ. ಸೊ ಎಲ್ಲರೂ ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಆರೋಗ್ಯವಾಗಿರಿ. ಈ ಮಾತು ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ ನಿಮಗೆ. ಟಾಟಾ, ಬಾಯ್ ಬಾಯ್.